ಸ್ನೇಹಿತರೆ, ಬಾಲ್ಯ ವಿವಾಹ ಅಥವಾ ಚೈಲ್ಡ್ ಮ್ಯಾರೇಜ್ ಅನ್ನೋ ಒಂದು ಪದವನ್ನು ನೀವು ಬಹಳಷ್ಟು ಸಾರ್ತಿ ನ್ಯೂಸ್ ಪೇಪರ್ಗಳಲ್ಲಾಗ್ಲಿ, ಮೀಡಿಯಾಗಳಾಗ್ಲಿ, ಇನ್ನಿತರ ಒಂದು ನ್ಯೂಸ್ಗಳಲ್ಲಾಗ್ಲಿ ಬಹಳಷ್ಟು ಸಾರ್ತಿ ಕೇಳಿರ್ತೀರಿ. ಈ ಬಾಲ್ಯ ವಿವಾಹ, ಇಲ್ಲಿ ಬಾಲ್ಯ ವಿವಾಹ ಎಂದ್ರೇನು, ಬಾಲ್ಯ ವಿವಾಹದಿಂದ ಆಗುವ ದುಷ್ಪರಿಣಾಮಗಳೇನು, ಬಾಲ್ಯ ವಿವಾಹ ಅಪರಾಧಕ್ಕೆ ಶಿಕ್ಷೆ ಏನಿದೆ, ಬಾಲ್ಯ ವಿವಾಹದಲ್ಲಿ ತಪ್ಪಿತಸ್ಥರು ಯಾರು, ಬಾಲ್ಯ ವಿವಾಹ ತಡೆಯುವ ಅಧಿಕಾರಿಗಳು ಯಾರು, ಬಾಲ್ಯ ವಿವಾಹಕ್ಕೆ ಯಾರಿಗೆ ದೂರು ನೀಡಬೇಕು, ಇವೆಲ್ಲ ಅಂಶಗಳ ಬಗ್ಗೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಪೂರ್ತಿಯಾಗಿರುವಂಥ ವಿಡಿಯೋವನ್ನು ವೀಕ್ಷಿಸಿ ಬಾಲ್ಯ ವಿವಾಹವನ್ನು ತಡೆಯುವುದಕ್ಕಾಗಿ ನಾವು ನೀವೆಲ್ಲರೂ ಸೇರಿ ಪ್ರಯತ್ನಿಸಿ ಈ ಒಂದು ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಪ್ರಯತ್ನಿಸೋಣ. ಬನ್ನಿ, ಒಂದೊಂದೇ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಬಾಲ್ಯ ವಿವಾಹ ಎಂದ್ರೇನು ಅಂತ ಹೇಳಿ ನೋಡಿದಾಗ, 21 ವರ್ಷದ ಒಳಗಿನ ಹುಡುಗ ಹಾಗೂ 18 ವರ್ಷದ ಒಳಗಿನ ಹುಡುಗಿಯರ ನಡುವೆ ಅಥವಾ ಇಬ್ಬರಲ್ಲಿ ಒಬ್ಬರು ನಿಗದಿತ ವಯಸ್ಸಿನೊಳಗಿದ್ದರೂ ಇಂತಹ ಮದುವೆಗೆ ಬಾಲ್ಯ ವಿವಾಹ ಎನ್ನುತ್ತಾರೆ. ಅಂದ್ರೆ 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವಂತಹ ಹುಡುಗ ಆಗ್ಲಿ, 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವಂತಹ ಹುಡುಗಿ ಆಗಿರ್ಲಿ, ಇವರಿಬ್ಬರ ಮಧ್ಯದಲ್ಲಿ ನಡೆಯುವಂತಹ ಮದುವೆಗೆ ಏನಾಗುವಂಥದ್ದು, ಬಾಲ್ಯ ವಿವಾಹ ಅಂತ ಹೇಳುವಂಥದ್ದು. ಅಥವಾ ಇಲ್ಲಿ ಇನ್ನೊಂದು ಏನಂದ್ರೆ, 21 ವರ್ಷಕ್ಕಿಂತ ಒಳಗಿರುವಂತಹ ಹುಡುಗ ಇದ್ದು ಇಲ್ಲಿ 18 ವರ್ಷಕ್ಕಿಂತ ಮೇಲ್ಪಟ್ಟ ಹುಡುಗಿ ಇದ್ರೂ ಸಹ ಅದು ಬಾಲ್ಯ ವಿವಾಹ ಆಗ್ತದೆ. ಒಂದು ವೇಳೆ 21 ವರ್ಷದ ಮೇಲ್ಪಟ್ಟ ಹುಡುಗ ಇದ್ದು 18 ವರ್ಷಕ್ಕಿಂತ ಒಳಗಿರುವಂತಹ ಹುಡುಗಿ ಇದ್ರೂ ಸಹ ಇದು ಬಾಲ್ಯ ವಿವಾಹ ಆಗುವಂತದ್ದಾಗಿದೆ. ಇಲ್ಲಿ ಒಂದು ನಿಯಮ ಏನಿರುವಂಥದ್ದು, 21 ವರ್ಷದ ಮೇಲೆ ಹುಡುಗ ಕಡ್ಡಾಯವಾಗಿರಬೇಕು, 18 ವರ್ಷದ ಮೇಲೆ ಹುಡುಗಿ ಕಡ್ಡಾಯವಾಗಿರಬೇಕು ಅಂದಾಗ ಮಾತ್ರ ಮದುವೆ ವಯಸ್ಸು ಅರ್ಹತೆ ಸಂಪಾದಿಸುವಂಥದ್ದು. ಇದಕ್ಕಿಂತಲೂ ಕಡಿಮೆ ಯಾರದೇ ವಯಸ್ಸಾಗಿರಲಿ ಅದನ್ನ ಬಾಲ್ಯ ವಿವಾಹ ಅಂತ ಹೇಳಿ ಹೇಳುವಂಥದ್ದಾಗಿದೆ. ಇನ್ನು ಬಾಲ್ಯ ವಿವಾಹದಿಂದ ಆಗುವ ದುಷ್ಪರಿಣಾಮಗಳು, ಏನು ದುಷ್ಪರಿಣಾಮಗಳು ಉಂಟಾಗ್ತವೆ ಅಂತ ಹೇಳಿ ನೋಡಿದಾಗ, ವಯಸ್ಸಿಗೆ ಮೀರಿದ ಜವಾಬ್ದಾರಿ ಹೊರಿಸಿದಂತಾಗುತ್ತೆ. ಅವರು ಒಂದು ನಿರ್ದಿಷ್ಟ ವಯಸ್ಸಿಗೆ ನಿರ್ದಿಷ್ಟ ಜವಾಬ್ದಾರಿಗಳನ್ನು ವಹಿಸಿದಾದಲ್ಲಿ ಒಂದು ಸಮರ್ಪಕವಾಗಿ ನಿಭಾಯಿಸುವುದಕ್ಕೆ ಸಾಧ್ಯ ಆಗ್ತದೆ. ಇದರಿಂದ ಏನಾಗ್ತದೆ, ಇಲ್ಲಿ ವಯಸ್ಸಿಗೆ ಮೀರಿರುವಂತಹ ಜವಾಬ್ದಾರಿ ಅವರಿಗೆ ಹೊರಿಸಿದಂತಾಗುವಂಥದ್ದಾಗಿದೆ. ಇನ್ನು ಅಪ್ರಾಪ್ತ ವಯಸ್ಸಿನಲ್ಲಿ ಗರ್ಭಿಣಿಯಾಗುವುದರಿಂದ ಗರ್ಭಕೋಶದ ಬೆಳವಣಿಗೆಗೆ ಪೂರ್ಣಗೊಳ್ಳುವುದಿಲ್ಲ, ಗರ್ಭಪಾತ ಆಗ್ತದೆ, ಗರ್ಭಚೀಲಕ್ಕೆ ಪೆಟ್ಟು ಬೀಳುವಂತದ್ದಾಗ್ತದೆ, ಹೆರಿಗೆಯ ಸಮಯದಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾಗುವಂತ ಸಾಧ್ಯತೆ ಇರುವಂತದ್ದು ಆಗಿರ್ತದೆ. ಇವೆಲ್ಲ ದುಷ್ಪರಿಣಾಮಗಳಾಗುವಂಥದ್ದು. ಇನ್ನು ವಿಕಲಾಂಗ ಮಕ್ಕಳು ಸಹ ಜನಿಸುವಂತಹ ಸಂಭವ ಇರುತ್ತದೆ. ಲೈಂಗಿಕ ಕಾಯಿಲೆಗಳಾದ HIV ಏಡ್ಸ್ ಅಂತಹ ರೋಗಗಳಿಗೆ ಗುರಿಯಾಗುವಂತಹ ಸಾಧ್ಯತೆ ಇರುವಂತದ್ದು ಇರ್ತದೆ. ಇನ್ನು ಬಾಲ್ಯಾವಸ್ಥೆ, ಬಾಲ್ಯಾವಕಾಶದಿಂದ ವಂಚಿತರಾಗುವ, ಇಲ್ಲಿ ಬಾಲ್ಯಾವಸ್ಥೆಯಲ್ಲೇ ಮದುವೆ ಮಾಡುವುದರಿಂದ ಏನಾಗ್ತದೆ, ಅವರ ಒಂದು ಬಾಲ್ಯಾವಸ್ಥೆ, ಅವರ ಅಭಿವೃದ್ಧಿಗೆ ಬೇಕಾಗುವಂತಹ ಒಂದು ಬಾಲ್ಯಾವಸ್ಥೆ ದೊರೆಯದಂತಾಗುವಂಥದ್ದು ಆಗಿರ್ತದೆ. ಬಾಲ್ಯ ವಿವಾಹಕ್ಕೆ ಒಳಗಾದ ಮಕ್ಕಳು ಮಾನಸಿಕ ದೌರ್ಬಲ್ಯಕ್ಕೆ ಒಳಗಾಗ್ತಾರೆ. ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಆಗುವುದರಿಂದ ಅವರಿಗೆ ಮಾನಸಿಕವಾಗಿ ದೌರ್ಬಲ್ಯ ಉಂಟಾಗುವಂಥದ್ದಾಗಿರ್ತದೆ. ಅವರು ಪರಿಪೂರ್ಣವಾಗಿ ಒಂದು ಶೈಶವಾವಸ್ಥೆ ನಂತರ ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಆಗಬೇಕಾಗಿರುವಂಥದ್ದು, ಆ ಬಾಲ್ಯಾವಸ್ಥೆಯಲ್ಲಿ ಪೂರ್ತಿಯಾಗಿರುವಂಥ ಬೆಳವಣಿಗೆ ಆಗುವುದಿಲ್ಲ, ಹೀಗಾಗಿ ಮಾನಸಿಕ ದೌರ್ಬಲ್ಯಕ್ಕೆ ಒಳಗಾಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಮಕ್ಕಳ ಹಕ್ಕುಗಳನ್ನು ಉಲ್ಲಂಘಿಸಿದಂತಾಗುವಂಥದ್ದು, ಮಕ್ಕಳಿಗೆ ಒಂದು ಭಾರತ ಸಂವಿಧಾನದ ಪ್ರಕಾರ ಮತ್ತು ವಿಶ್ವ ಸಂವಿಧಾನದ ಪ್ರಕಾರನೂ ಸಹ ವಿಶ್ವಸಂಸ್ಥೆ ನೀಡಿರುವಂಥ ಕೆಲವೊಂದು ಮಾನವ ಹಕ್ಕುಗಳನ್ನು ಒದಗಿಸಿರುವಂಥದ್ದಾಗಿದೆ. ಈ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರುವಂಥದ್ದು ಇಲ್ಲಿ ಕಾಣುತ್ತದೆ. ದೇಶದ ಅಭಿವೃದ್ಧಿ ಕುಂಠಿತವಾಗುತ್ತದೆ. ಇಲ್ಲಿ ಬಾಲ್ಯಾವಸ್ಥೆಯಲ್ಲಿ ಮದುವೆ ಆಗುವುದರಿಂದ ದೇಶದ ಅಭಿವೃದ್ಧಿ ಸಹ ಕುಂಠಿತ ಆಗುವಂಥದ್ದಾಗಿರ್ತದೆ. ಇನ್ನು ಬಾಲ್ಯ ವಿವಾಹ ಅಪರಾಧಕ್ಕೆ ಶಿಕ್ಷೆ ಏನು, ಯಾವ ರೀತಿಯಾಗಿರುವಂತಹ ಶಿಕ್ಷೆ ಇದೆ ಅಂತ ನೋಡಿದಾಗ, 2 ವರ್ಷಗಳವರೆಗೆ ಕಠಿಣ ಜೈಲು ವಾಸವನ್ನ ವಿಧಿಸ್ತಾರೆ, ಅಥವಾ 1 ಲಕ್ಷ ರೂಪಾಯಿವರೆಗೆ ದಂಡ, ಅಥವಾ ಎರಡೂ ಸಹ ವಿಧಿಸಬಹುದಾಗಿರುವಂಥದ್ದು. ಇನ್ನು ಬಾಲ್ಯ ವಿವಾಹವು ಜಾಮೀನು ರಹಿತವಾಗಿ ವಿಚಾರಣಾರ್ಹ ಅಪರಾಧವಾಗಿರುವಂಥದ್ದಾಗಿರ್ತದೆ. ಇಲ್ಲಿ ಜಾಮೀನು ಸಹ ಸಿಗುವುದಿಲ್ಲ, ಇದೊಂದು ವಿಚಾರಣಾರ್ಹವಾಗಿರುವಂತಹ ಅಪರಾಧ ಸಹ ಆಗಿರುವಂಥದ್ದು ಈ ಬಾಲ್ಯ ವಿವಾಹ ಆಗಿರುವಂಥದ್ದು. ಈ ಬಾಲ್ಯ ವಿವಾಹಕ್ಕೆ 2 ವರ್ಷ ಶಿಕ್ಷೆ ಅಥವಾ 1 ಲಕ್ಷ ರೂಪಾಯಿ ದಂಡ ಅಥವಾ ಎರಡನ್ನೂ ಸಹ ವಿಧಿಸಬಹುದಾಗಿರುವಂಥದ್ದಾಗಿದೆ. ಇನ್ನು ಬಾಲ್ಯ ವಿವಾಹದಲ್ಲಿ ತಪ್ಪಿತಸ್ಥರು ಯಾರು, ಯಾರ್ಯಾರು ತಪ್ಪಿತಸ್ಥರು ಅಂತ ಹೇಳಿ ಗುರುತಿಸಲಾಗ್ತದೆ ಅಂತ ಹೇಳಿದಾಗ, ಮಕ್ಕಳನ್ನು ಮದುವೆ ಆಗುವ ಯಾವುದೇ ವಯಸ್ಕ ವ್ಯಕ್ತಿ, ಅಂದ್ರೆ ಯಾರು ಮಕ್ಕಳನ್ನು ಮದುವೆ ಆಗ್ತಾರೆ, ಉದಾಹರಣೆಯಾಗಿ 21 ವರ್ಷದ ಒಳಗಡೆ ಇರುವಂತಹ ಹುಡುಗನನ್ನ 18 ವರ್ಷಕ್ಕಿಂತ ಮೇಲ್ಪಟ್ಟಿರುವಂತಹ ಹುಡುಗಿನೂ ಮದುವೆ ಆಗುವಂತಿಲ್ಲ. ಇನ್ನು 18 ವರ್ಷದ ಒಳಗಿರುವಂತಹ ಹುಡುಗಿಯನ್ನ 21 ವರ್ಷಕ್ಕಿಂತ ಮೇಲ್ಪಟ್ಟಿರುವಂತಹ ಹುಡುಗನೂ ಸಹ ಮದುವೆ ಆಗುವಂತಿಲ್ಲ ಅಂತ ಹೇಳಿ ನಾವು ಫಸ್ಟ್ಗೆ ನೋಡ್ಕೊಂಡಿದ್ದೆವು. ಇಲ್ಲಿ ಬಾಲ್ಯ ವಿವಾಹವನ್ನು ಏರ್ಪಡಿಸುವ, ನಿರ್ದೇಶಿಸುವ, ನೆರವೇರಿಸುವ ಮತ್ತು ಕುಮ್ಮಕ್ಕು ನೀಡುವ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಆಗಿರಲಿ, ಯಾರೇ ಆಗಿರಲಿ, ಅದನ್ನ ಬಾಲ್ಯ ವಿವಾಹ ಮಾಡುವುದಕ್ಕಾಗಿ ನಿರ್ದೇಶನ ನೀಡುವುದಾಗಿರಲಿ, ಅದನ್ನು ಎದುರು ನಿಂತು ನಿರ್ವಹಿಸುವಂತದ್ದಾಗಿರಲಿ, ಅಥವಾ ಅದಕ್ಕೆ ಕುಮ್ಮಕ್ಕು ನೀಡುವಂತಹ ವ್ಯಕ್ತಿಯಾಗಿರಲಿ ಸಂಸ್ಥೆ ಆಗಿರಲಿ, ಎಲ್ಲರೂ ಸಹ ತಪ್ಪಿತಸ್ಥರು ಅಂತ ಹೇಳಿ ಗುರುತಿಸಲಾಗ್ತದೆ. ಇನ್ನು ಮಗುವನ್ನು ಹೆತ್ತವರು ಅಥವಾ ಪೋಷಕರು, ಆ ಮಗುವನ್ನು ಸಂರಕ್ಷಣೆ ಮಾಡುವಂಥವ್ರು, ಬಾಲ್ಯ ವಿವಾಹದಲ್ಲಿ ಯಾರ್ಯಾರು, ಒಂದು ವೇಳೆ ಬಾಲ್ಯ ವಿವಾಹ ನಡೀತಾ ಇತ್ತು ಅಂದ್ರೆ ಅಲ್ಲಿ ಭಾಗವಹಿಸುವಂತ ಎಲ್ಲರೂ ಸಹ ತಪ್ಪಿತಸ್ಥರಾಗಿರುವಂಥದ್ದು ಆಗಿರುವಂಥದ್ದಾಗಿದೆ.
ಇನ್ನು ಮಗುವಿನ ಜವಾಬ್ದಾರಿಯನ್ನು ಹೊತ್ತ ಯಾವುದೇ ವ್ಯಕ್ತಿ, ಮಗುವನ್ನು ನೋಡಿಕೊಳ್ಳುವಂತ ವ್ಯಕ್ತಿ, ಆ ಜವಾಬ್ದಾರಿ ಹೊತ್ತಿರುವಂತ ವ್ಯಕ್ತಿ ಆಗಿರ್ಲಿ ಅಥವಾ ಸಂಸ್ಥೆ ಇದ್ರೆ, ಒಂದು ವೇಳೆ ಆ ಮಗು ಅನಾಥ ಮಗು ಆಗಿತ್ತಂದ್ರೆ ಆ ಸಂಸ್ಥೆ ನೋಡಿಕೊಳ್ಳುವಂತ ಸಂಸ್ಥೆನೂ ಸಹ ಇದರಲ್ಲಿ ಜವಾಬ್ದಾರಿ ಆಗಿರುವಂತದ್ದು ಆಗಿರ್ತದೆ. ಈ ಕಾಯ್ದೆಯಡಿ ನೀಡಿದ ತಡೆಯಾಜ್ಞೆಯನ್ನು ಉಲ್ಲಂಘಿಸಿದವರು, ಬಾಲ್ಯವನ್ನು ನಡೆಸಬಾರದು ಅಂತ ಹೇಳಿ ತಡೆಯಾಜ್ಞೆ ನೀಡಿರುವಂತ ಸನ್ನಿವೇಶದಲ್ಲೂ ಈ ಕಾಯ್ದೆಯನ್ನು ಯಾರ್ಯಾರು ಉಲ್ಲಂಘಿಸ್ತಾರೋ ಅವರೆಲ್ಲರೂ ಸಹ ಇಲ್ಲಿ ಅಪರಾಧಿಗಳಾಗುವಂತದಾಗಿದೆ. ಇನ್ನು ಬಾಲ್ಯ ತಡೆಯುವ ಅಧಿಕಾರಿಗಳು ಯಾರು ಅಂತ ಹೇಳಿ ನೋಡಿದಾಗ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕಾರ್ಮಿಕರ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಇಲಾಖೆ, ಪೊಲೀಸ್ ಇಲಾಖೆ, ಇನ್ನು ಪರಿಶಿಷ್ಟ ವರ್ಗಗಳ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕಂದಾಯ ಇಲಾಖೆಯ ಅಧಿಕಾರಿಗಳು ಇವರೆಲ್ಲ ಬಾಲ್ಯ ವಿವಾಹ ತಡೆಯುವಂತ ಅಧಿಕಾರಿಗಳಾಗಿರುವಂಥದ್ದು. ಇನ್ನು ಬಾಲ್ಯ ವಿವಾಹ ಸುಳಿವು ಸಿಕ್ಕಲ್ಲಿ ಯಾರಿಗೆ ದೂರು ನೀಡಬೇಕು? ನಮ್ಮ ಸುತ್ತಮುತ್ತ ಎಲ್ಲಾದರೂ ಬಾಲ್ಯ ವಿವಾಹ ನಡೀತಾ ಇದೆ ಅಥವಾ ನಡೆಯುವಂತ ಸಂಭವ ಇದೆ, ಮುಂದೆ ನಡೆಯುತ್ತೆ ಅನ್ನೋ ಒಂದು ಸುಳಿವು ಏನಾದರೂ ಸಿಕ್ಕಿದೆಯಾ, ಅದರಲ್ಲಿ ಯಾರಿಗೆ ದೂರು ನೀಡಬೇಕು ಅಂತ ಹೇಳಿದಾಗ, ತಕ್ಷಣಕ್ಕೆ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿಗೆ, ಈ ಮೇಲ್ಗಡೆ ನೋಡಿರುವಂತಹ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿಗೆ ಯಾರಿಗಾದರೂ ಸಹ ಮನವಿಯನ್ನು ಸಲ್ಲಿಸಬಹುದು ಅಥವಾ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡಬಹುದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೂ ಸಹ ದೂರನ್ನ ಸಲ್ಲಿಸಬಹುದಾಗಿರುವಂತದ್ದಾಗಿದೆ. ಇನ್ನೂ ಒಂದು ವಿಶೇಷತೆ ಅಂದ್ರೆ, ಯಾರೇ ದೂರು ನೀಡಲಿ ಬಾಲ್ಯ ವಿವಾಹ ನಡೀತಾ ಇರುವಂತ ಸನ್ನಿವೇಶದಲ್ಲಿ, ಯಾರೇ ದೂರು ನೀಡಿರಲಿ, ದೂರು ನೀಡಿರುವ ಮಾಹಿತಿಯನ್ನ ಗೌಪ್ಯವಾಗಿ ಇಡಲಾಗಿ, ಯಾರು ದೂರು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಇಲ್ಲಿ ಬಹಿರಂಗ ಪಡಿಸುವುದಿಲ್ಲ, ಅದನ್ನ ಸೀಕ್ರೆಟ್ ಆಗಿಡ್ತಾರೆ. ಬಾಲ್ಯ ವಿವಾಹ ನಡೀತಾ ಇದೆಯಾ ಇಲ್ವಾ ಅನ್ನೋದನ್ನ ಪರೀಕ್ಷಿಸ್ತಾರೆ. ಆ ಒಂದು ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆಲ್ಲರಿಗೂ ಸಹ ಶಿಕ್ಷೆ ಸಹ ಇರುವಂತದ್ದು. ಇಂಥ ಒಂದು ಸನ್ನಿವೇಶದಲ್ಲಿ ಯಾವುದೇ ಹೆದರಿಕೆ ಇರದೇನೆ, ಬಾಲ್ಯ ವಿವಾಹ ನಡೀತಾ ಇದ್ದಂತ ಸನ್ನಿವೇಶದಲ್ಲಿ ಈ ಮೇಲ್ಕಾಣಿಸಿದಂತಹ ಅಧಿಕಾರಿಗಳಿಗೆ ಒಂದು ಧೈರ್ಯವಾಗಿ ದೂರನ್ನು ನೀಡಬಹುದಾಗಿರುವಂತದ್ದಾಗಿದೆ. ಇದು ಸ್ನೇಹಿತರೆ ಬಾಲ್ಯ ವಿವಾಹ ಎಂದ್ರೇನು, ಬಾಲ್ಯ ವಿವಾಹ ಯಾವ ರೀತಿಯಾಗಿ ತಡೆಗಟ್ಟಬಹುದು ಅನ್ನೋ ಒಂದು ಚಿಕ್ಕದಾಗಿರುವಂತ ಮಾಹಿತಿಯಾಗಿರುವಂಥದ್ದು. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ಎಲ್ಲಿಯೂ ಸಹ ಬಾಲ್ಯ ವಿವಾಹ ನಡೆಯದೇ ಹಾಗೆ ನೋಡಿಕೊಳ್ಳುವಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಸಹ ಆಗಿರುವಂಥದ್ದು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.